हाय फ्रेंड्स, वेलकम बैक टू माय चैनल। फ्रेंड्स, इवतन वीडियो नानु नन्न प्रेग्नेंसी नन्न शुगर लेवल एष्टित्तु नानु अदन्नेल्ल हेगे निभायिस्ते मत्ते नानु अदन्न हेगे कंट्रोल तगोंडिद्दे अंत विथ प्रूफ समेत नानु निमगे तिळिसिकोड्तीनि। बनि फ्रेंड्स, वीडियो स्टार्ट माडोण। स्टार्ट माडोक्किंत मुंचे इन्नु नन्न चानल गे यारे सब्सक्राइब आगिल्ल प्लीज सब्सक्राइब माड्कोळ्ळि, हागे लाइक कूड मरिबेडि, कमेंट कूड माडि, शेर कूड माडि फ्रेंड्स अंत हेळ्ता वीडियो स्टार्ट माड्तीनि। बन्नि फ्रेंड्स, फस्ट ऐनप्प अंतंद्रे ननगे 5 मंथ्स कंप्लीट आदमेले ओंदु ग्लूकोस चेक अंत माडिस्तारे। आ ग्लूकोस चेक नल्लि ननगे शुगर लेवल शुगर इदे अंत ननगे गोत्तागित्तु। 1 टू 5 मंथ्स वर्गु ननगे यावुदे रीति शुगर इरलिल्ल। ಅದು ಹೇಗೆ ಗೊತ್ತಾಯ್ತು ಅಂತಂದ್ರೆ 5 ಮಂತ್ಸ್ ಅಲ್ಲಿ ಶುಗರ್ ಗೊತ್ತಾದ ಮೇಲೆ ನಮ್ಮ ಡಾಕ್ಟರ್ ನಮಗೆ 3 ಮಂತ್ಸ್ ಅಲ್ಲಿ ಏನಾದರೂ ಶುಗರ್ ಇತ್ತ ಅಂತ ಚೆಕ್ ಅಪ್ ಮಾಡಿಸಿದ್ರು। ನನಗೆ 3 ಮಂತ್ಸ್ ಅಲ್ಲಿ ಯಾವುದೇ ರೀತಿ ಶುಗರ್ ಇರಲಿಲ್ಲ। ನಾನು ಮಾಡಿದ್ದು ಒಂದು ತಪ್ಪು ಏನಂತ ಅಂದ್ರೆ 1 ಮಂತ್ 1 ಅಂಡ್ ಹಾಫ್ ಮಂತ್ ಇಂದ 5 ಮಂತ್ಸ್ ವರೆಗೂ ಬೇಬಿ ಚೆನ್ನಾಗಿ ಅಂದ್ರೆ ಕಲರ್ ಆಗಿ ಇರಲಿ ಅಂತ ಡೈಲಿ ಒಂದೊಂದು ಆಪಲ್ ತಗೊಳ್ತಿದ್ದೆ। ಓಕೆನಾ? ಆ ಆಪಲ್ ಅದು ಸ್ವಲ್ಪ ಸ್ವೀಟ್ ಕಂಟೆಂಟ್ ಜಾಸ್ತಿ ಅಲ್ವಾ, ಹಾಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು। ಸೋ ಸ್ವೀಟ್ ಕೂಡ ತಿಂತಾ ಇದೆ, ಹಾಗಾಗಿ ನನಗೆ ಶುಗರ್ 5th ಮಂತ್ ಅಲ್ಲಿ ಕಾಣಿಸ್ಕೊಳ್ತು। ಹಾಗೆ ಬನ್ನಿ ಫ್ರೆಂಡ್ಸ್, 5th ಮಂತ್ ಪ್ರೆಗ್ನೆನ್ಸಿ ಅಲ್ಲಿ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂತ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ। ನೋಡ್ತಾ ಇರಬಹುದು ನೀವು, ಇಲ್ಲಿ ನೋಡಿ शुगर लेवल बंदु 82-160 उल्गड़े इरबेकु। ग्लूकोस कुड़ाद मेले ननगे 301 इत्तु। नोड़ता इरबहुदु नीवु, इल्ली डेट कूड मेंशन माडिदारे नोडि, 11-3-2022। नोड़ता इरबहुदु लास्ट मार्च अल्ली ननगे 5th मंत कंप्लीट आद मेले इदन्न चेकअप माडिसिद्दु। नोडि ಈ ರೀತಿ ಶುಗರ್ ಕಾಣಿಸ್ಕೊಂಡ ಮೇಲೆ ನಾನಂತೂ ಫುಲ್ ಸಕ್ಕತ್ತು ಭಯ ಆಯ್ತು ಫ್ರೆಂಡ್ಸ್। ನನಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ। ಡಾಕ್ಟರ್ ಗೆ ಹೇಗೆ ತೋರಿಸೋದು, ಡಾಕ್ಟರ್ ಏನು ಹೇಳ್ತಾರೋ ಅಂತ ತುಂಬಾ ಭಯ ಪಟ್ಕೊಂಡಿದ್ದೆ। ಅದಕ್ಕಿಂತ ಹೆಚ್ಚಾಗಿ ಮಗುಗೆ ಏನು ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ತುಂಬಾನೇ ಹೆದರಿಕೊಂಡಿದ್ದೆ ಫ್ರೆಂಡ್ಸ್। ಆಮೇಲೆ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋದ್ವಿ, ಡಾಕ್ಟರ್ ಇಲ್ಲ ನೀವು ಇದನ್ನ ಇದು ತುಂಬಾನೇ ಜಾಸ್ತಿ ಇದೆ, 200 ಒಳಗಡೆ ಇದ್ದಿದ್ರೆ ನಾನು ನಿಮಗೆ ಟ್ಯಾಬ್ಲೆಟ್ಸ್ ಅಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾ ಇದೆ, ನೀವು 300 ಇರೋದ್ರಿಂದ ನೀವು ಇದನ್ನ ಇನ್ಸುಲಿನ್ ತಗೊಳ್ಳೇಬೇಕಾಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್। ಎಷ್ಟು ಭಯ ಪಟ್ಟಿದ್ದೀನಿ ಅಂತಂದ್ರೆ 5 ಮಂತ್ಸ್ ಕಂಪ್ಲೀಟ್ ಆದ್ಮೇಲಿಂದ 9 ಮಂತ್ಸ್ ವರ್ಗೂ ನಾನು ಫುಲ್ ಇನ್ಸುಲಿನ್ ಅಲ್ಲೇ ಇದೀನಿ ಫ್ರೆಂಡ್ಸ್। ಓಕೆನಾ? ಇನ್ಸುಲಿನ್ ಡೈಲಿ ತಗೋತಿದ್ದೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ತಾನೆ ಇದ್ದೆ ಫ್ರೆಂಡ್ಸ್। ನಾನು ನಾನೇ ತಗೊಳ್ತಿದ್ದೆ, ನಾನೇ ಚುಚ್ಚಿಕೊಳ್ತಿದ್ದೆ, ಎಷ್ಟು ಪೇನ್ ಆಗ್ತಿತ್ತು ಎಲ್ಲಾನೂ ಅನುಭವಿಸಿದ್ದೀನಿ ಫ್ರೆಂಡ್ಸ್। ಬಟ್ ನನಗೆ ನಾನು ಎಷ್ಟೇ ಫೇಸ್ ಮಾಡಿದ್ರೂ ಪರವಾಗಿಲ್ಲ, ನನಗೆ ಒಂದು ಮಗು ಬೇಕು, ನನಗೆ ಯಾವ ಮಗು ಆದರೂ ಪರವಾಗಿಲ್ಲ, ನನಗೆ ಒಂದು ಮಗು ಬೇಕಪ್ಪ ಅಂತ ತುಂಬಾನೇ ಅನ್ಸ್ಬಿಟ್ಟಿತ್ತು। ಅದಕ್ಕಿಂತ ಹೆಚ್ಚಾಗಿ ನನಗೆ ಗಂಡಮಗುನೇ ಬೇಕು ಅಂತ ಅನ್ಕೊಂಡಿದ್ದೆ ನಾನು। ಲಾಸ್ಟ್ ಅಲ್ಲಿ ನಾನು ಯಾವ ಮಗು ಹುಟ್ಟಿದ್ರೂ ಪರವಾಗಿಲ್ಲ, ಹೆಲ್ತಿ ಬೇಬಿ ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ದೆ। ಏನಿ ಗಂಡ ಮಗ ಹುಟ್ಟಬೇಕು ಅಂತ ಅನ್ಕೊಂಡೆ ಅಂದ್ರೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು, ನನ್ನ ಡ್ಯಾಡಿನೇ ನಾನು ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ತುಂಬಾನೇ ಆಸೆ ನನಗೆ। ಸೊ ಹಾಗಾಗಿ ಅಲ್ಲಿಂದ ಡಾಕ್ಟರ್ ಎಲ್ಲ ತೋರಿಸ್ಕೊಂಡು ಇನ್ಸುಲಿನ್ ಎಲ್ಲ ತಗೊಂಡು, ಡಾಕ್ಟರ್ ರೈಸ್ ಅಂತೂ ನೀವು ಇಷ್ಟಿಷ್ಟೇ ತಿನ್ಬೇಕು, ಡೈಲಿ ಮುದ್ದೆ ತಿನ್ಬೇಕು, ತರಕಾರಿ ಸೊಪ್ಪು ತಿನ್ಬೇಕು ಅಂತ ಹೇಳಿದ್ರು। ನನಗೆ ರೈಸ್ ಬಿಟ್ಟಿರಕ್ಕಾಗ್ತಲ್ಲ, ಸ್ವೀಟ್ಸ್ ಏನೋ ಬಿಟ್ಟಿರಕ್ಕಾಗ್ತಲ್ಲ, ಬೆಳಿಗ್ಗೆ ಟೈಮು ಬೆಳಿಗ್ಗೆ ರಾತ್ರಿ ಸಪ್ಪೆ ಹಾಲು ಕುಡಿತಿದ್ದೆ, ಸೊಪ್ಪು ತರಕಾರಿ ಜಾಸ್ತಿ ತಿಂತಾ ಇದ್ದೆ, ಮತ್ತೆ ಮುದ್ದೆನೂ ಅಷ್ಟೇ ಮುದ್ದೆನೂ ತಿಂತಾ ಇದೆ। ನನ್ನ ಹಸ್ಬೆಂಡ್ ಅಂತೂ ನನಗಂತೂ ಏನು ತಿನ್ಲಿಕ್ಕೂ ಬಿಡ್ತಾನೆ ಇರಲಿಲ್ಲ, ಅವರು ನನಗೆ ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅನ್ಸೋದು। ಆ ಟೈಮಲ್ಲಿ ನಿಮಗೆ ಗೊತ್ತಲ್ಲ, ಪ್ರೆಗ್ನೆಂಟ್ ಅಂದರೆ ತುಂಬ ಆಸೆಗಳು ಜಾಸ್ತಿ ಇರುತ್ತೆ, ಬಟ್ ನನಗಂತೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ। ಅಂದರೂ ಕೂಡ ನಾನು ಮ್ಯಾನೇಜ್ ಮಾಡಿಕೊಂಡು ನೆಕ್ಸ್ಟು 15 ಡೇಸ್ಗೆ ಚೆಕಪ್ ಹೋಗಬೇಕಾಗಿತ್ತು ಡಾಕ್ಟ್ರ್ ಹತ್ರ। ಹೋದ್ಮೇಲೆ ನೆಕ್ಸ್ಟ್ ಮಂತು ತೋರಿಸಿದ್ವಿ, ಮತ್ತೆ ಬ್ಲಡ್ ಚೆಕ್ ಮಾಡಿದ್ರು, ಶುಗರ್ ಚೆಕ್ ಮಾಡಿದ್ರು, ಅದರಲ್ಲಿ ಮತ್ತೆ ಎಷ್ಟು ಅಂದರೆ 260 ಇಲ್ಲೇ ಇದೆ, ತೋರಿಸ್ತೀನಿ ನಿಮಗೆ। ನೋಡಿ ಡೇಟು 4/4/2022, ಅದು 3ನಲ್ಲಿ ನಾನು ಚೆಕಪ್ ಮಾಡಿಸಿ ಗೊತ್ತಾಗಿದ್ದು। ಅದ್ರ ನೆಕ್ಸ್ಟ್ ಮಂತು ನಾನು ಚೆಕ್ ಮಾಡಿಸಿದಾಗ ನನಗೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ 260 ಇಲ್ಲಿ ನೋಡಿ
ಆಫ್ಟರ್ ಫುಡ್ ನನಗೆ 260 40 ಅಷ್ಟೇ ಕಮ್ಮಿ ಆಗ್ತಾ ಇದ್ದಿದ್ದು ಫ್ರೆಂಡ್ಸ್. ಎಷ್ಟೇ ಇನ್ಸುಲಿನ್ ತಗೊಳ್ಳಿ, ಏನೇ ಮಾಡಿ, ಎಷ್ಟೇ ನಾನು ಫುಡ್ ಲಿಮಿಟೇಷನ್ ಅಲ್ಲಿ ಇದ್ರೂ ಕೂಡ ನನಗೆ ಅಷ್ಟೇನೆ ನನಗೆ ಕಮ್ಮಿನೇ ಆಗ್ತಾ ಇರಲಿಲ್ಲ. 250-240 ಇದೇ ರೇಂಜ್ ಅಲ್ಲಿ ಇರ್ತಾ ಇತ್ತು ನನಗೆ. ತುಂಬಾನೇ ಹೆದರಿಕೊಂಡು, ಡಾಕ್ಟ್ರು ಯಾಕೆ ನೀವು ಏನು ತಿಂತಾ ಇದ್ದೀರಾ, ಯಾಕೆ ಕಮ್ಮಿ ಆಗ್ತಾ ಇಲ್ಲ ನಿಮಗೆ ಅಂತ. ಆಮೇಲೆ ಡಾಕ್ಟ್ರು ನಾನ್ ವೆಜ್ ಎಲ್ಲ 1 ಪೀಸ್ 2 ಪೀಸ್ ತಗೊಳ್ಳಿ ಅಂತ ಹೇಳ್ತಿದ್ರು. ಬಟ್ ನನಗಂತೂ ಆಗ್ತಾನೆ ಇರಲಿಲ್ಲ. ಓಕೆ ಆಯಿತು ಬಿಡು, ತಗೊಳ್ಳೋಣ, ಇನ್ನೇನು ಮಾಡೋದು ಅಂತ 1 ಪೀಸ್ 2 ಪೀಸ್ ತೊಗೊಂಡ್ರು ನನಗೆ ತಿಂದರು ಸಮಾಧಾನನೇ ಆಗ್ತಾ ಇಲ್ಲ. ಲಾಸ್ಟ್ ಲಾಸ್ಟಲ್ಲಂತೂ 8 ಮಂತ್ಸ್ ಆದಮೇಲಂತೂ ನಾನು ಎಷ್ಟು ತಿಂದಿದ್ದೀನಿ ಅಂದರೆ ನಾನ್ ವೆಜ್ಜು ಏನಾದರೂ ಆಗಲಿ ಆಗ್ತಲ್ಲ ತಡ್ಕೊಳ್ಳೋಕ್ಕೆ ಅಂತ ಚೆನ್ನಾಗಿ ತಿಂದ್ಬಿಟ್ಟೆ ಫ್ರೆಂಡ್ಸ್ ನಾನು. ನೀವು ನಂತರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಅಷ್ಟೇ 5 ಮಂತ್ಸ್ ಕಂಪ್ಲೀಟ್ ಆದಮೇಲಿಂದ 8 ಮಂತ್ಸ್ವರೆಗೂ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಜಾಸ್ತಿ ನಾನು ರೈಸ್ ಎಲ್ಲ ತಗೋತಾ ಇರಲಿಲ್ಲ, ತುಂಬ ಕಂಟ್ರೋಲಲ್ಲಿ ಇದ್ದೆ ನಾನು. ಅಂದರೆ ಲಾಸ್ಟ್ ಲಾಸ್ಟಲ್ಲಿ ನನಗೆ ಇಲ್ಲ ತಿನ್ನಲೇಬೇಕು, ಏನಾಗುತ್ತೋ ಆಗಲಿ, ನಂದು ಪಾಸಿಟಿವ್ ಮೈಂಡ್ ಇಟ್ಕೊಳ್ಳೋಣ, ಯಾಕೆ ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀನಿ, ಬೇಡ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡೆ. ತಿಂದಾದಮೇಲೆ ಇವನು ಹುಟ್ಟಿದ. ಹುಟ್ಟಿದಾದ್ಮೇಲೂ ಕೂಡ ಫ್ರೆಂಡ್ಸ್ ನನಗೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಇನ್ನೂ 3 ಮಂತ್ಸ್ ನನಗೆ ಅದು ಶುಗರ್ ಹಾಗೆ ಇತ್ತು, 240-250 ಹಾಗೆ ಇತ್ತು. ಒಬ್ಬೊಬ್ರಿಗೆ ಅದು ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಹೇಳ್ತಾರೆ, ಒಬ್ಬೊಬ್ರಿಗೆ ಡೆಲಿವರಿ ಆದ ತಕ್ಷಣ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅದು 3 ಮಂತ್ಸ್ ಆದರೂ ಹೋಗೇ ಇಲ್ಲ, ಹಾಗೆ ಇತ್ತು. ನನಗೆ ಓ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಫುಲ್ಲು ಹೆದರ್ಕೊಂಡು ನಾನು, ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ, ಡಯಟ್ ಮಾಡೋಣ ಅಂತ ಹೇಳಿ ಡಯಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಡಯಟಿಂಗ್ ಮಾಡಿದೆ. ಅದು ಲಾಸ್ಟಲ್ಲಿ ಅದು ಬಾರ್ಡ್ರಿಗೆ ಬಂತು. ಮತ್ತೆ ಚೆಕ್ ಮಾಡಿಸಿದ್ಮೇಲೆ ಬಾರ್ಡ್ರಲ್ಲಿದೆ, ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿ ಅಂತ ಹೇಳಿದ್ರು ಫುಡ್ಡಲ್ಲಿ. ಸರಿ, ನೆಕ್ಸ್ಟ್ ಅದನ್ನು ಮತ್ತೆ ಫುಡ್ಡಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದೆ. ಆಮೇಲೆ ಸರಿ ಸರಿ ಹೋಯಿತು, ಈಗ ಯಾವುದೇ ರೀತಿ ಶುಗರ್ ಏನೂ ಇಲ್ಲ, ಆರಾಮಾಗಿದ್ದೀನಿ. ನಾನು ಡಯಟಿಂಗ್ ಪ್ಲ್ಯಾನ್ ಏನು ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ನೀವು ಕೂಡ ಮೇಂಟೈನ್ ಮಾಡಿ. ಫ್ರೆಂಡ್ಸ್, ನಂದು ಸಜೆಷನ್ ಏನಪ್ಪ ನಿಮಗೆ ಅಂತಂದರೆ, ಆದಷ್ಟು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿರಿ. ಏನು ಬಂದ್ಬಿಟ್ಟಿದೆ ನನಗೆ, ಯಾರಿಗೂ ಬರಬಾರ್ದಿದ್ದ ಶುಗರ್ ಏನು ನನಗೆ ಬಂದಿಲ್ಲ, ಅಪ್ಪ ಮಗುಗೆ ದೇವರು ಒಳ್ಳೇದು ಮಾಡ್ತಾನೆ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ, ಮಗುಗೂ ಏನೂ ಪ್ರಾಬ್ಲಮ್ಸ್ ಆಗಲ್ಲ ಅಂತ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಮತ್ತು ನೆಗೆಟಿವ್ ಥಿಂಕ್ ಮಾಡೋದನ್ನ ಬಿಡಿ. ಜೊತೆಗೆ ನೀವು ಫುಡ್ ಲಿಮಿಟೇಷನಲ್ಲಿರಿ. ಬೆಳಿಗ್ಗೆ ರಾಗಿ ದೋಸೆ ತಿನ್ನಿ, ಉಪ್ಪಿಟ್ಟು ತಿನ್ನಿ. ಸೇಮ್ ಫ್ರೆಂಡ್ಸ್, ನಾನು ಇದನ್ನೇ ತಿಂತಾ ಇದ್ದದ್ದು. ಮಧ್ಯಾಹ್ನ ಮುದ್ದೆ ಮತ್ತು ಸ್ವಲ್ಪ ಇಷ್ಟೇ ಇಷ್ಟು, ಒಂದು ಹಾಫ್ ಬೌಲ್ ಅಷ್ಟು ರೈಸು, ಸಾಂಬಾರು ಯಾವ್ದು ಬೇಕಾದರೂ ತಿನ್ನಿ. ಚಿಕನ್ ಏನೆಲ್ಲ ತೊಗೊಂಡ್ರೆ ಒಂದು 2 ಪೀಸ್ 3 ಪೀಸ್ ಅಷ್ಟೇ. ಜೊತೆಗೆ ಸೊಪ್ಪಂತೂ ನೀವು ಎಷ್ಟು ತಿಂತೀರಾ ನೀವು ಅಷ್ಟೇ ಒಳ್ಳೆಯದು. ಸೊಪ್ಪು ತರಕಾರಿ ನೀವು ತುಂಬಾ ತಿನ್ನಿ. ಜೊತೆಗೆ ವಾಕ್ ಮಾಡಿ, ಇದು ಮೇನ್ ಫ್ರೆಂಡ್ಸ್. ನೀವು ಊಟ ಮಾಡಿದ ತಕ್ಷಣವೇ 10 ಮಿನಿಟ್ಸ್ ನೀವು ನಿಮ್ಮ ವಾಕ್ ಮಾಡಲೇಬೇಕು ನೀವು, ಓಕೆನಾ? ವಾಕ್ ಮಾಡಿ. ಈ ರೀತಿ ನೀವು ನೈಟು, ಆಮೇಲೆ ನೈಟ್ ನೀವು, ನಾನಂತೂ ನೈಟು ರಾಗಿ ದೋಸೆ ಮತ್ತು ರವೆ ದೋಸೆ ಬಿಟ್ಟರೆ ಇನ್ನೇನೂ ತಿಂತಾ ಇರಲಿಲ್ಲ ನಾನು. ರೈಸ್ ಅಂತೂ ಮುಟ್ಟೇ ಇರಲಿಲ್ಲ. ನೀವು ನೈಟ್ ಅಂತೂ ರೈಸು ಮುಟ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ನೀವು ಜಾಸ್ತಿ ಏನು ಓಡಾಡಲ್ಲ ಅಲ್ವಾ, ಸೊ ಕಂಟಿನ್ಯೂಸ್ ಆಗಿ ಮಲಗಿರ್ತೀರ ಅಲ್ವಾ, ಸೊ ಅವಾಗ ನೀವು ರೈಸ್ ಎಲ್ಲ ತಿನ್ಬಿಟ್ರೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಸೊ ರೈಸ್ ಎಲ್ಲ ಸ್ಕಿಪ್ ಮಾಡಿ, ಬರೀ ರಾಗಿ ದೋಸೆ ರವೆ ದೋಸೆ ಈ ಥರದ್ದೇ ತಿನ್ನಿ. ಮತ್ತು ಫ್ರೆಂಡ್ಸ್, ಆಫ್ಟರ್ ಡೆಲಿವರಿ ನಾನು ಹೇಗೆ ನನ್ನ ಶುಗರ್ನ ಹೋಗಿಸ್ಕೊಂಡೆ ಅಂತ ನಾನು ಅದರದ್ದೇ ಒಂದು ಡಯಟ್ ಪ್ಲ್ಯಾನ್ ಮೀಲ್ ಪ್ಲ್ಯಾನ್ ಮಾಡ್ತೀನಿ ನಾನು, ಅದರದ್ದೇ ಒಂದು ವಿಡಿಯೋ ಹಾಕ್ತೀನಿ. ಅದನ್ನು ಮಿಸ್ ಮಾಡಿದೆ ನೋಡಿ, ಮತ್ತು ಶೇರ್ ಮಾಡಿ. ಇದೇ ಫ್ರೆಂಡ್ಸ್ ನಂದು ಪ್ರೆಗ್ನೆನ್ಸಿ ಶುಗರ್ ನಾನು ಅನುಭವಿಸಿದ್ದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಹಾಕೋದನ್ನ ಮಿಸ್ ಮಾಡಿದೆ ನೋಡಿ, ಅದು ಮೀಲ್ಸ್ ಪ್ಲ್ಯಾನ್ ಎಲ್ಲ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದನ್ನ ಮರಿಬೇಡಿ, ಕಮೆಂಟ್ಸ್ ಮಾಡೇ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ನೋಡ್ತೀನಿ ನಿಮ್ಮ ಕಮೆಂಟ್ಸ್ನ, ನಾನು ಹೇಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಕಮೆಂಟ್ಸ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.